Yes, well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ ಆಚಾರ್ಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಈ ಮೂರು ಸ್ಟ್ಯಾಂಡರ್ಡ್ ಅಂದ್ರೆ ಈ ಮೂರು ತರಗತಿಗಳಿಗೆ ಉಪಯೋಗವಾಗುವಂತಹ ವ್ಯಾಕರಣ ಮಾಹಿತಿಯನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಅಂತ ಇದೆಯಾ. ಸೊ ಇವತ್ತಿನ ಇಂದಿನ ತರಗತಿಯಲ್ಲಿ ನಾವು ಯಾವ ವ್ಯಾಕರಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅಂತಂದ್ರೆ ಲೇಖನ ಚಿಹ್ನೆ, ಈ ಒಂದು ವ್ಯಾಕರಣ ಮಾಹಿತಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಅಂತ ಇದೆಯಾ. ಏನು ಲೇಖನ ಚಿಹ್ನೆ ಅಂದ್ರೆ ಅಂತ ನೋಡ್ತಾ ಹೋದಾಗ ನಾವು ಬರೆದಿರುವುದು ಓದುಗರಿಗೆ ಸ್ಪಷ್ಟವಾಗಿ ನೋಡಿ, ನಾವು ಬರೆದಂತಹ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದೇ ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ನಾವು ಲೇಖನ ಚಿಹ್ನೆಗಳು ಅಂತ ಹೇಳಿ ಕರೀತೀವಿ. ನಾವೇನೋ ಒಂದು ವಾಕ್ಯವನ್ನ ಬರೆದಿರ್ತೀವಿ ಅಲ್ವಾ, ಏನೋ ಒಂದು ಹಾಡನ್ನ ಬರೆದಿರ್ತೀವಿ, ಏನೋ ಒಂದು ಕಥೆಯನ್ನ ಬರೆದಿರ್ತೀವಿ, ಏನೋ ಒಂದು ಪ್ರಬಂಧವನ್ನ ಬರೆದಿರ್ತೀವಿ ಅಲ್ವಾ. ಈ ಬರೆದಿರುವಂತಹ ಪ್ರಬಂಧ, ಲೇಖನ, ಕಥೆ ಅಥವಾ ಹಾಡು ಅಂತ ಇರೋದು ನಾವು ಬರೆದ ವಿಚಾರಗಳು ಸಂಗತಿಗಳನ್ನ ಅಂತ ಇದೆಯಾ ಓದುಗರಿಗೆ ಅಂತ ಇದೆಯಾ ಸ್ಪಷ್ಟವಾಗಿ ಅರ್ಥವಾಗದಂತೆ ಅಲ್ಲಲ್ಲಿ ನೋಡಿ ಅಲ್ಲಲ್ಲಿ ಉಪಯೋಗಿಸುವಂತಹ ಚಿಹ್ನೆಗಳಿಗೆ ನಾವು ಲೇಖನ ಚಿಹ್ನೆ ಅಂತ ಹೇಳಿ ಕರಿತೀವಿ. ಈ ಲೇಖನ ಚಿಹ್ನೆಯಲ್ಲಿ ಒಂಬತ್ತು ವಿಧವಾದಂತಹ ಚಿಹ್ನೆಗಳಿದ್ದಾವೆ ಅಂತ ಇದೆಯಾ. ಯಾವ್ದೋ ಒಂಬತ್ತು ವಿಧವಾದಂತಹ ಚಿಹ್ನೆಗಳು ಅಂತಂದ್ರೆ ನೋಡಿ ಗಮನಿಸಿ, ಪೂರ್ಣ ವಿರಾಮ ಚಿಹ್ನೆ. ನಿಮ್ಗೆ ನನ್ನ ಬೋರ್ಡ್ ಚಿಹ್ನೆಗಳು ಪುಟ್ಟದಾಗಿ ಬರ್ತಿದ್ದೀನಿ, ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ನನಗೆ. ಪೂರ್ಣ ವಿರಾಮ ಚಿಹ್ನೆ ನೋಡಿ, ಪೂರ್ಣ ವಿರಾಮ ಚಿಹ್ನೆ ಒಂದು ಬಿಂದಿ ಅಷ್ಟೇ, ಒಂದು ಬಿಂದಿ ಅರ್ಥಕ್ಕಿದೆಯಾ. ಅರ್ಧ ವಿರಾಮ ಚಿಹ್ನೆ ನೋಡಿ, ಈ ಒಂದು ಬಿಂದಿ ಅದು ಕೆಳಗೊಂಡು ಹೀಗೆ ಕೆಳಬೇಕು ಅರ್ಥಕ್ಕಿದೆಯಾ. ಇನ್ನ ಅಲ್ಪ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ ಹೀಗೆ ಅರ್ಥಕ್ಕಿದೆಯಾ. ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕ್ ಹೀಗೆ ಅರ್ಥಕ್ಕಿದೆಯಾ. ಭಾವ ಸೂಚಕ ಚಿಹ್ನೆ ಇದನ್ನ ಮತ್ತೆ ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಹೇಳಿ ಕರೀತಾ ಅರ್ಥಕ್ಕಿದೆಯಾ. ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಅಥವಾ ಆಶ್ಚರ್ಯಗಳನ್ನ ಸೂಚಿಸುವುದಕ್ಕೆ ಬಳಸುವಂತಹ ಚಿಹ್ನೆ ಅಂತ ಇದೆಯಾ. ಉದ್ಧರಣ ಚಿಹ್ನೆ, ಉದ್ಧರಣ ಚಿಹ್ನೆ ನೋಡಿ ಇಲ್ಲಿದೆ ನೋಡಿ, ಈಗೊಂದಾಗಿ ಈಗೊಂದಾಗಿ ಸಿಂಗಲ್ ಇನ್ವರ್ಟೆಡ್ ಕಾಮ, ಡಬಲ್ ಇನ್ವರ್ಟೆಡ್ ಕಾಮ, ಡಬಲ್ ಇರುವಂತಹದ್ದು ಅಂತ ಇದೆಯಾ. ನೆಕ್ಸ್ಟ್ ಆವರಣ ಚಿಹ್ನೆ ಬ್ರಾಕೆಟ್ ಹೀಗೆ ಅಂತ ಇದೆಯಾ. ಸಮಾನಾತ್ಮಕ ಚಿಹ್ನೆ ಈಕ್ವಲ್, ಈಕ್ವಲ್ ಅಂತ ಇದೆಯಾ. ನೆಕ್ಸ್ಟ್ ವಿವರಣ ಚಿಹ್ನೆ, ವಿವರಣ ಚಿಹ್ನೆ ವಿವರಣೆಯನ್ನ ಸೂಚಿಸುವಂತಹ ಚಿಹ್ನೆಯನ್ನ ನಾವು ವಿವರಣ ಚಿಹ್ನೆ ಅಂತ ಕರಿತೀವಿ. ನೋಡಿ ಬರ್ತಿದ್ದೀನಿ, ಇವೆಲ್ಲ ವಿವರಣ ಚಿಹ್ನೆಗಳೇ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ದೀನಲ್ಲ ಇಲ್ಲಿ, ಇದಿಷ್ಟು ವಿವರಣ ಚಿಹ್ನೆಗಳೇ ಅಂತ ಹಾಕಿದ್ಯಾ. ಅದಕ್ಕೆ ಇಲ್ಲಿ ಬರ್ತಿದ್ದೆ ನೋಡಿ, ಈಗ ಎರಡು ಚುಕ್ಕೆ ಹಾಕಿದ್ರು ನಡೆಯುತ್ತೆ, ಈ ತರ ಹಾಕಿದ್ರು ನಡೆಯುತ್ತೆ ನೋಡಿ, ಇಲ್ಲಿ ಹಾಕಿದ್ದೀವಿ ನಾವು. ಇದನ್ನ ನಾವು ವಿವರಣ ಚಿಹ್ನೆ, ಪ್ರತಿಯೊಂದಕ್ಕೂ ವಿವರಣೆ ಕೊಡೋದಕ್ಕೆ ವಿವರಣ ಚಿಹ್ನೆ ಅಂತ ಹೇಳಿ ನಾವು ಕರಿತೀವಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾವು ಒಂದೊಂದೇ ಚಿಹ್ನೆಗಳ ವಿವರಣೆಯನ್ನ ಅರ್ಥವನ್ನ ನೋಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ಇದನ್ನ ರಬ್ ಮಾಡ್ತೇನೆ. ಮೊದಲೇ ಆದ್ರೆ ಪೂರ್ಣ ವಿರಾಮ ಚಿಹ್ನೆ ಅಂತ ಇದೆ, ರಬ್ ಮಾಡ್ತೇನೆ. ಅರ್ಥ ಆಗ್ತಿದೆಯಾ? ಪೂರ್ಣ ವಿರಾಮ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ ಅಂತ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬರುವಂತಹ ಚಿಹ್ನೆಗಳನ್ನು ಸಹ ಹಾಗೆ ನೋಡ್ತಾ ಹೋಗೋಣ. ಏನು ಪೂರ್ಣ ವಿರಾಮ ಚಿಹ್ನೆ ಅಂತಂದ್ರೆ, ಒಂದು ವಾಕ್ಯವು ಪೂರೈಸಿದಾಗ ಆ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಉಪಯೋಗಿಸ್ತಾರೆ. ಒಂದು ವಾಕ್ಯವನ್ನು ನಾವು ಹೇಳುವಾಗ ಅರ್ಥಕ್ಕಿದೆಯಾ, ಒಂದು ವಾಕ್ಯವನ್ನು ನಾವು ಹೇಳುವಾಗ ಅರ್ಥಕ್ಕಿದೆಯಾ, ಆ ವಾಕ್ಯದ ಕೊನೆಯಲ್ಲಿ ನಾವು ಈ ಚಿಹ್ನೆಯನ್ನ ಬಳಸ್ತೀವಿ. ಅಂದರೆ ಒಂದು ಅಭಿಪ್ರಾಯ ಆ ವಾಕ್ಯದಲ್ಲಿ ಪೂರ್ತಿಯಾಗಿ ಹೇಳಲಾಗಿದೆ ಎಂದು ಅರ್ಥ. ಅರ್ಥಕ್ಕಿದೆಯಾ? ಈಗ ನಾವು ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತೀವಲ್ವ, ಏನು ಪೂರ್ಣ ವಿರಾಮ ಚಿಹ್ನೆ ಅಂತಂದ್ರೆ, ಈ ಒಂದು ಕೊನೆಯಲ್ಲಿ ಪುಟ್ಟದಾಗ ಒಂದು ಬಿಂದಿ ಇಡ್ತೀವಲ್ವಾ, ಅಂದ್ರೆ ನಾವು ಹೇಳಬೇಕಾಗಿರುವಂತಹ ವಿಚಾರವನ್ನ ಪೂರ್ಣವಾಗಿ ಹೇಳಿರ್ತೇವೆ, ಅದನ್ನು ನಾವು ಪೂರ್ಣ ವಿರಾಮ ಚಿಹ್ನೆ ಅಂತ ಹೇಳಿ ಕರಿತೀವಿ. ಅದರ ಡೆಫಿನೇಷನ್ ಬರ್ಕೊಳ್ಳಿ, ಒಂದು ವಾಕ್ಯವು
ಪೂರೈಸಿದಾಗ ಪೂರೈಸಿದಾಗ ಆ ವಾಕ್ಯದ ಕೊನೆಯಲ್ಲಿ ಕೊನೆಯಲ್ಲಿ ಈ ಚಿಹ್ನೆಯನ್ನ ಉಪಯೋಗಿಸ್ತೀವಿ. ಚಿಹ್ನೆಯನ್ನು ಉಪಯೋಗಿಸಬೇಕು. ಅರ್ಥಕ್ರಿಯಾ ಅಂದ್ರೆ ಒಂದು ವಾಕ್ಯ, ಒಂದು ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಿದಾಗ ಆ ವಾಕ್ಯವನ್ನು ಪೂರ್ತಿ ಹೇಳಲಾಗಿದೆ ಅಂತ ಅರ್ಥ. ಬರ್ಬೋದಿ ಒಂದು ಅಭಿಪ್ರಾಯ ಆ ವಾಕ್ಯದಲ್ಲಿ ಪೂರ್ತಿಯಾಗಿ ಪೂರ್ತಿಯಾಗಿ ಹೇಳಲಾಗಿದೆ ಅಂತ ಅರ್ಥ. ಅರ್ಥಕ್ರಿಯಾ ನೋಡಿ, ಒಂದು ವಾಕ್ಯವು ಪೂರೈಸಿದಾಗ ಆ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನ ಉಪಯೋಗಿಸಬೇಕು ಅಂತ ಕ್ರಿಯಾ ಅಂದ್ರೆ ಒಂದು ಅಭಿಪ್ರಾಯ ಆ ವಾಕ್ಯದಲ್ಲಿ ಪೂರ್ತಿಯಾಗಿ ಹೇಳಲಾಗಿದೆ ಎಂದು ಅರ್ಥ. ಉದಾಹರಣೆಯನ್ನ ಗಮನಿಸಿ, ನೋಡಿ ಕನ್ನಡ ತುಂಬಾ ಹಳೆಯ ಭಾಷೆ. ನೋಡಿ ಕನ್ನಡ ತುಂಬಾ ಹಳೆಯ ಭಾಷೆ ಅಂತ ಕ್ರಿಯೆ ಪೂರ್ಣ ವಿರಾಮಿಸಿದಂತ. ಉದಾಹರಣೆ ಕನ್ನಡ ತುಂಬಾ ಹಳೆಯ ಭಾಷೆ ಪೂರ್ಣ ವಿರಾಮಿಸಿದ ಬಂತು. ನಾವು ಹೇಳಬೇಕಾಗಿರುವಂತಹ ಅರ್ಥವನ್ನ ನಾವು ಆ ವಾಕ್ಯದಲ್ಲಿ ಪೂರ್ತಿಯಾಗಿ ಹೇಳಿದ್ದೇವೆ ಅಲ್ಲ, ಹಾಗೆ ನಾವು ಮನೆಯಲ್ಲಿ ಪೂರ್ಣ ವಿರಾಮಚನೆಯನ್ನ ಮಾಡಿ. ನನ್ನದು ಊಟ ಆಯ್ತು, ನಂದು ಊಟ ಆಯ್ತು ಕೊನೆಗೆ ಪೂರ್ಣ ವಿರಾಮಚನೆ. ನಾನು ಊರಿಗೆ ಹೋಗಿ ಬರುತ್ತೇನೆ ಪೂರ್ಣ ವಿರಾಮಚನೆ ಆಯ್ತು. ಅರ್ಥ ಆಗ್ತಿದ್ಯಾ? ಪೂರ್ಣ ವಿರಾಮಚನೆ ನಿಮಗೆ ಅರ್ಥ ಆಯ್ತು ಅಂತ ಹೇಳಬಾಗುತ್ತೀನಿ. ನೆಕ್ಸ್ಟ್ ಹೋಗೋಣ. ಯಾವುದು ಅರ್ಧ ವಿರಾಮ ಚಿಹ್ನೆ? ನೆಕ್ಸ್ಟ್ ಯಾವುದು ಅರ್ಧ ವಿರಾಮ ಚಿಹ್ನೆ? ನೆಕ್ಸ್ಟ್ ಯಾವುದು ಅರ್ಧ ವಿರಾಮ ಚಿಹ್ನೆ? ಅರ್ಧ ವಿರಾಮ ಚಿಹ್ನೆ ಅಂತಂದ್ರೆ ಏನ? ಅರ್ಧ ವಿರಾಮ ಚಿಹ್ನೆ ಅಂತಂದ್ರೆ ಎರಡು ಸಂಪೂರ್ಣ ವಾಕ್ಯಗಳು ಬೇರೆ ಬೇರೆಯಾಗಿವೆ ಅಂತ ಕಿದೆಯಾ? ಆಗಿದ್ದರೂ ಅವುಗಳಿಗೆ ಸಂಬಂಧ ಇದ್ದರೆ ಅವುಗಳ ನಡುವೆ ಈ ಅರ್ಧ ವಿರಾಮ ಚಿಹ್ನೆಯನ್ನು ನಾವು ಬಳಸ್ತೇವೆ. ಹಾಗಾಗಿ ಇದನ್ನ ನಾವು ಅರ್ಧ ವಿರಾಮ ಚಿಹ್ನೆ ಅಂತ ಹೇಳಿ ಕರಿತೀವಿ. ಬರ್ಕೊಳ್ಳಿ, ಡೆಫಿನೇಷನ್ ಬರ್ಕೊಳ್ಳಿ. ಎರಡು ಸಂಪೂರ್ಣ ವಾಕ್ಯಗಳು, ಎರಡು ಸಂಪೂರ್ಣ ವಾಕ್ಯಗಳು ಬೇರೆ 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 ಬೇರೆಯವೇ ಆಗಿದ್ದರು ಆಗಿದ್ದರು ಸಂಬಂಧ ಸಾರಿ ಆಗಿದ್ದರು ಅವುಗಳ ಸಂಬಂಧ ಅವುಗಳ ಸಂಬಂಧ ಇದ್ದರೆ ಅವುಗಳ ನಡುವೆ ಬಳಸುತ್ತೆ ಅಂತ ಕ್ರಿಯಾ
ನೋಡಿ ಎರಡು ಸಂಪೂರ್ಣ ವಾಕ್ಯಗಳು ನೋಡಿ ಆ ವಾಕ್ಯ ಎರಡು ವಾಕ್ಯಗಳು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಅದು ಬೇರೆ ಬೇರೆ ಇದ್ದವೆ ಆದ್ರೂ ಅವೆರಡಕ್ಕೂ ಸಂಬಂಧ ಆ ಎರಡು ವಾಕ್ಯಗಳಿಗೂ ಸಂಬಂಧ ಇದೆ ಅಂತ ಹೇಳಿ ಸೂಚಿಸುವಂತಹ ವಾಕ್ಯವನ್ನು ನಾವು ಅರ್ಧ ವಿರಾಮ ಚಿಹ್ನೆ ಅಂತ ಹೇಳಿ ಉದಾಹರಣೆಗಳು ಗೊತ್ತಾಗುತ್ತೆ ಉದಾಹರಣೆಗಳು ಕೊಡಿ ಉದಾಹರಣೆ ನೋಡಿ ಧರ್ಮದ ಸ್ವರೂಪ ಬಹು ಸೂಕ್ಷ್ಮವಾದದ್ದು ಬಹು ಸೂಕ್ಷ್ಮವಾದ ನೋಡಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿಯಾ ಅದನ್ನು ಮಹಾತ್ಮರು ತಿಳಿಯುವುದು ಕಷ್ಟ ನೋಡಿ ಎರಡು ಸಂಪೂರ್ಣ ವಾಕ್ಯಗಳು ನೋಡಿ ಈ ಎರಡು ಸಂಪೂರ್ಣ ವಾಕ್ಯಗಳು ಈಗ ಎರಡು ವಾಕ್ಯಗಳು ಸಂಪೂರ್ಣ ಆಗಿದೆ ಅಲ್ವಾ ಬೇರೆ ಬೇರೆ ಆಗಿದ್ದರು ನೋಡಿ ವಾಕ್ಯ ಸಂಪೂರ್ಣ ಆಗಿದೆ ಅದು ಬೇರೆ ಬೇರೆ ವಾಕ್ಯಗಳು ಅರ್ಥ ಇದೆಯಾ ಸಂಬಂಧ ಇದೆ ಇವೆರಡಕ್ಕೂ ಸಂಬಂಧ ಇದೆ ಅರ್ಥ ಇದೆಯಾ ಅವುಗಳ ನಡುವೆ ಈ ಚಿಹ್ನೆಯನ್ನು ನಾವು ಬಳಸ್ತೇವೆ ಅರ್ಧ ವಿರಾಮ ಚಿಹ್ನೆ ನೋಡಿ ಧರ್ಮದ ಸ್ವರೂಪ ಬಹು ಸೂಕ್ಷ್ಮವಾದದ್ದು ಇದು ಒಂದು ಸಪರೇಟ್ ವಾಕ್ಯ ಬೇರೆ ವಾಕ್ಯ ಅರ್ಥ ಇದೆಯಾ ಅದನ್ನು ಮಹಾತ್ಮರು ತಿಳಿಯುವುದು ಕಷ್ಟ ಇದು ಸಹ ಬೇರೆ ಬೇರೆ ವಾಕ್ಯ ಆದರೂ ಅವೆರಡಕ್ಕೂ ಸಂಬಂಧ ಇದೆ ಅಂತ ಹೇಳಿ ಸೂಚಿಸುವಂತಹ ಚಿಹ್ನೆಯನ್ನು ನಾವೆಂತ ಕರಿತೀವಿ ಅರ್ಧ ವಿರಾಮ ಚಿಹ್ನೆ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗ್ತದೆ ಅರ್ಥ ಇದೆಯಾ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಯಾವ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ನೆಕ್ಸ್ಟ್ ಯಾವ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಏನೇ ಅಲ್ಪ ವಿರಾಮ ಚಿಹ್ನೆ ಅಂದ್ರೆ ಬನ್ನಿ ನೋಡೋಣ ಅಲ್ಪ ವಿರಾಮ ಚಿಹ್ನೆ ಏನೇ ಅಲ್ಪ ವಿರಾಮ ಚಿಹ್ನೆ ಅಂದ್ರೆ ಒಂದು ವಾಕ್ಯವು ಬರ್ಕೊಳ್ಳಿ ಡೆಫಿನೇಷನ್ ಬರ್ಕೊಳ್ಳಿ ಒಂದು ವಾಕ್ಯವು ದೀರ್ಘವಾಗಿದ್ದು ಅಧೀನ ವಾಕ್ಯವು ಪ್ರಾರಂಭದಲ್ಲಿ ಬಂದರೆ ನೋಡಿ ಪ್ರಾರಂಭದಲ್ಲಿ ಬಂದರೆ ಆ ಅಧೀನ ವಾಕ್ಯದ ಕೂಡಲೇ ಅಧೀನ ವಾಕ್ಯದ ಕೂಡಲೇ ಒಂದು ಅಲ್ಪ ವಿರಾಮ ಚಿಹ್ನೆಯನ್ನ ಉಪಯೋಗಿಸುತ್ತೇವೆ ಅಲ್ಲದೆ ಕೂಡಲೇ ಒಂದು ಅಲ್ಪ ವಿರಾಮ ಚಿಹ್ನೆಯನ್ನು ಉಪಯೋಗಿಸುತ್ತೇವೆ ಅಂತ ಹೇಳಿದ್ಯಾ ಉದಾಹರಣೆಯನ್ನು ಬಂದಾಗ ನಿಮಗೆ ಈ ವಾಕ್ಯ ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗ್ತದೆ ಉದಾಹರಣೆಯನ್ನ ಗಮನಿಸಿ ಶಂಕರನು ಕ್ಷಮಿಸಿ ನೋಡಿ ಇಲ್ಲಿ ಅಲ್ಪ ವಿರಾಮ ಚಿಹ್ನೆ ಹಾಕಿದೆ ಅಧೀನವಾದಂತಹ ವಾಕ್ಯ ಇಲ್ಲಿ ಬಂದಿದೆ ಅರ್ಥಿದ್ಯಾ ಈ ಅಧೀನ ವಾಕ್ಯ ಪ್ರಾರಂಭದಲ್ಲಿ ಬಂದಿದೆ ಅಲ್ವಾ ನೋಡಿ ಆ ಅಧೀನ ವಾಕ್ಯಕ್ಕೆ ಒಂದು ಅಲ್ಪ ವಿರಾಮ ಚಿಹ್ನೆಯನ್ನ ಹಾಕಿದ್ದೇನೆ ಮತ್ತೆ ನೆಕ್ಸ್ಟ್ ಒಂದು ಮತ್ತೊಂದು ಅಧೀನ ವಾಕ್ಯ ಬರುತ್ತೆ ಅಂತ ಗಮನಿಸಿ ಅರ್ಜುನನಿಂದ ಕಿತ್ತುಕೊಂಡಿದ್ದ
ಕೊಂಡಿದ್ದ ಅಕ್ಷಯ ಬಾಣಗಳನ್ನು ಘಾಂಡೀವನು ಗಾಂಡೀವನನ್ನು ಹಿಂತಿರುಗಿ ಕೊಟ್ಟನು. ನೋಡಿ ಹಿಂತಿರುಗಿ ಕೊಟ್ಟ ಅಂತ ಇದೆಯಾ, ಹಿಂತಿರುಗಿ ಕೊಟ್ಟು ಮತ್ತೆ ತಲುಪು ಗ್ರಾಮಿಸಿದೆ ಅಧೀನವಾಗಿಯೂ ಸಹ ಅರ್ಥದಿದೆಯಾ. ಅವನ ಅಪೇಕ್ಷೆಯಂತೆ ನೋಡಿ, ಅವನ ಅಪೇಕ್ಷೆಯಂತೆ ತನ್ನಲ್ಲಿ ತನ್ನಲ್ಲಿದ್ದ ಪಾಶುಪತಾಸ್ತ್ರವನ್ನು ಕೊಟ್ಟನು. ಪ್ರಶ್ನಾರ್ಥಕ ಚಿಹ್ನೆ ನೋಡಿ, ಪ್ರಶ್ನೆಗಳನ್ನ ಕೇಳುವುದಕ್ಕೆ ನಾವು ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿ ಬರ್ಕೊಳ್ಳಿ. ವಾಟ್ಸಾಪ್ ಮೂಲಕ ನೀವು ಸಂದೇಶವನ್ನ ಕಳಿಸಬಹುದು. ಓಕೆನಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.